ಪುರದಲ್ಲಿ ನಿನ್ನೆ ನಡೆದಂಥ ಘಟನೆ ಒಂದು ರೀತಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಡಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಗೂಂಡಾಗಿರಿ ನಡೆಸಿ ಅಲ್ಲಿ ಹಾಕಿದಂಥ ಶೆಡ್ಗಳೆಲ್ಲ ಮುರಿದು ಕುರ್ಚಿಗಳನ್ನು ಮುರಿದಾಕಿ ಗೂಂಡಾಗಿರಿ ಮಾಡಿರುವಂಥದ್ದನ್ನು ನಮ್ಮ ಎಲ್ಲ ಚಾನೆಲ್ಗಳಲ್ಲಿ ತಾವೇ ಕಣ್ಣಾರ ನೋಡಿದ್ದೀರ. ರಾತ್ರಿ ಇಡೀ ಈ ಬಗ್ಗೆ ಚರ್ಚೆ ಆಯಿತು. ನಮ್ಮ ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳು ತುಂಬ ಈ ಬಗ್ಗೆ ಕಾಳಜಿ ವಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ನಾವು ಯಾರೋ ಆರೋಗ್ಯವನ್ನು ಕಾಪಾಡಬೇಕು ಅಂಥೇಳಿ ಅವರ ಬಗ್ಗೆ ಕಾಳಜಿ ವಹಿಸಿದ್ವೋ ಅದನ್ನು ಅರ್ಥ ಮಾಡಿಕೊಳ್ಳ್ದೇ ಗೂಂಡಾಗಿರಿ ಮಾಡಿಕೊಟ್ಟಿರೋದನ್ನು ಸಹಿಸೋಕ್ಕಾಗೋದಿಲ್ಲ. ಸುಮಾರು 50ಕ್ಕೂ ಹೆಚ್ಚು ಜನರನ್ನೀಗಾಗಲೇ ಅರೆಸ್ಟ್ ಮಾಡಿದ್ದಾರೆ. 54 ಜನರನ್ನು, ಇನ್ನು 5 ಜನರನ್ನು ಕೂಡ, ಇನ್ನೂ 5 ಜನರನ್ನು ಅರೆಸ್ಟ್ ಮಾಡಬೇಕು ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆಯೋ ಅದೆಲ್ಲ ಬಿಗಿವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಉನ್ನತ ಪೊಲೀಸ್ ಅಧಿಕಾರಿಗಳು, ಗೃಹ ಸಚಿವರು ಸಹ ಆ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ಗಮನವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇಡೀ ರಾಜ್ಯದಲ್ಲಿ ಹಿಂದೆಂದೂ ಇಲ್ಲ ಈ ಥರ ಘಟನೆಗಳು ನಡೆದಿರಲಿಲ್ಲ. ಕಾನೂನನ್ನೇ ಕೈಗೆ ತಗೊಂಡು ಗೂಂಡಾಗಿರಿ ಮಾಡುವಂಥ ಈ ವರ್ತನೆ ಏನಿದೆ ಇದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಾವೆಲ್ಲ ಒಪ್ತೀರಾ? ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ಬಿಗಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಿಗಿ ಕ್ರಮವನ್ನು ಕೈಗೊಳ್ತೇವೆ. ಸರ್, ಈಗ ಸರ್ಕಾರದಲ್ಲಿ ನೀವು ಕೊಟ್ಟಿರ್ತಕ್ಕಂತಹ ಒಂದು ಸಾಫ್ಟ್ ಕಾರ್ನರ್ ಅದರಿಂದಲೇ ಎಫೆಕ್ಟ್ ಆಯ್ತು. ಯಾಕಂದ್ರೆ ಮೊನ್ನೆ ನೀವು ಹೇಳಿದ್ರಿ ಎಲ್ಲ ಮುಸ್ಲಿಂ ಬಾಂಧವರು